ನೇತೃತ್ವದಲ್ಲಿ ಅಂಗನವಾಡಿ ನೌಕರರ ಸಂಘ ಸಾಮೂಹಿಕ ಪ್ರತಿಭಟನೆಗೆ ಸ್ಪಂದಿಸಿದ ಎಚ್ಆರ್ ಗವ್ಯಪ್ಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರುತ್ತೇನೆ. 4 ವರ್ಷದೊಳಗಿನ ಮಕ್ಕಳಿಗೆ RDPR ರೂಪಿಸುವ ಯಾವುದೇ ಕಾರ್ಯಕ್ರಮಗಳನ್ನು ಮತ್ತು 4-6 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸುವ ಯೋಜನೆಗಳನ್ನು ನಿಲ್ಲಿಸುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಶಾಸಕ ಎಚ್ಆರ್ ಗವ್ಯಪ್ಪ ಅವರ ಮನೆ ಮುಂದೆ 2 ದಿನಗಳಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಿಷ್ಕಿಂದಾ ವಾಹಿನಿ ಸಂಪಾದಕರು ಆದ ಸೈಯದ್ ಅಲಿಯವರು ಎಚ್ಆರ್ ಗವ್ಯಪ್ಪ ಅವರೊಂದಿಗೆ ಅಂಗನವಾಡಿ ಕಾರ್ಯಕರ್ತರ ಧರಣಿಯ ಕುರಿತು ಸಂವಾದ ನಡೆಸಿದರು. ಎಚ್ಆರ್ ಗವ್ಯಪ್ಪ ಅವರು, ನಾನು ಈ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇನೆ ಎಂದು ಭರವಸೆ ನೀಡಿದರು. ಕಿಷ್ಕಿಂದಾ ವಾಹಿನಿ ಸಂಪಾದಕರೂ ಆದ ಸೈಯದ್ ಅಲಿಯವರ ಸವಿಸ್ತಾರವಾಗಿ ಮಾತನಾಡಿದ ಕೆ ನಾಗರತ್ನ ಅವರು ಹಾಗೂ ಮುಖಂಡರುಗಳಾದ ಸ್ವಪ್ನ, ಕೆಎಂ, ಸುಮಂಗಳ, ಶಕುಂತಲಾ, ಕೆಂಚಮ್ಮ, ಸುನಿತಾ, ಇನ್ನೂ ಹಲವಾರು ಮುಖಂಡರು, ಅಂಗನವಾಡಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮಾಲ್ತೇಶ್ ಶೆಟ್ಟರ್, ತಾಲೂಕು ವರದಿಗಾರ, ಕಿಷ್ಕಿಂದಾ ಟಿವಿ. ಸದೀಗ 2ನೇ ದಿನ ನಾವು ಶಾಸಕರ ಮನೆ ಮುಂದೆ ಧರಣಿ ಕೂತಿರೋಂಥದ್ದು. ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಶಾಸಕರ ಮನೆ ಮುಂದೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮನೆ ಕಚೇರಿ ಮುಂದೆ ಕೂಡ ಇವತ್ತು ಕೂತಿದ್ದಾರೆ. ಕೆಲವು ಕಡೆ ಅಧಿಕಾರಿಗಳ ಕಚೇರಿಗಳ ಮುಂದೆ ಕೂಡ ಇವತ್ತು ಧರಣಿಯನ್ನು ನಡೆಸ್ತಾ ಇದ್ದೀವಿ. ಒಂದು ಈ ಕಲ್ಯಾಣ ಕರ್ನಾಟಕ 8 ಜಿಲ್ಲೆ ಮತ್ತು ಇಡೀ ರಾಜ್ಯದ ಎಲ್ಲ ಭಾಗಗಳಲ್ಲಿ ಕೂಡ ಇವತ್ತು ಬೆಂಗಳೂರಲ್ಲಿ ಕೂಡ ಒಂದು ಟೀಮ್ ನಮ್ಮ CIT ನೇತೃತ್ವದಲ್ಲಿ ನಿನ್ನಿಂದ ಹೋರಾಟಕ್ಕೆ ಕೂತಿದ್ದಾರೆ. ಒಂದು ಈ ಕಲ್ಯಾಣ ಕರ್ನಾಟಕ ಶಿಕ್ಷಣ ಇಲಾಖೆ ಆಯುಕ್ತಕರು ಒಂದು ಆದೇಶವನ್ನು ಹೊರಡಿಸಿದರು 13ನೇ ತಾರೀಕು. ಅಂದರೆ ಪ್ರತಿ ಜಿಲ್ಲೆಯ ಒಂದೊಂದು ತಾಲೂಕಿನಲ್ಲಿ ಕೂಡ 30 ಶಾಲೆಗಳಲ್ಲಿ LKG UKG ಪ್ರಾರಂಭ ಮಾಡಬೇಕು ಅಂತಂದೇಳಿ, ಇದು ಕರ್ನಾಟಕ ಕಲ್ಯಾಣ ಅಭಿವೃದ್ಧಿ ಮಂಡಳಿಯಲ್ಲಿ ಇವತ್ತು 7.32 ಕೋಟಿ ಇವತ್ತು ಎತ್ತಿಟ್ಟಿದ್ದಾರೆ. ಆ ಹಣವನ್ನು ಇವತ್ತು ವಿನಿಯೋಗ ಮಾಡಲಿಕ್ಕೆ LKG UKG ಪ್ರಾರಂಭ ಮಾಡಬೇಕು ಅಂತಂದೇಳಿ ನಾವು ಅವ್ರನ್ನ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿದ್ದೆವು. ನಮ್ಮ ರಾಜ್ಯ ಸಮಿತಿಯ ನಿಯೋಗ ಅವ್ರು ಹೇಳಿದ್ರು, ಇಲ್ಲ ನಾವು ಹಣ ಶಿಕ್ಷಣ ಇಲಾಖೆಗೆ ಅಂತಂದೇಳಿ ಕೊಟ್ಟಿದ್ದೀವಿ, ಅದು ಅವರು ಇದನ್ನು ಎದಕ್ಕಾಗಿ ಉಪಯೋಗ ಮಾಡ್ಕೊಳ್ತಿದ್ದಾರೆ, ಅದು ಅವರು ಉಪಯೋಗ ಮಾಡಲಿ ಅಥವಾ ಬಿಡಲಿ ನೀವು ಅವರು ಮಾತಾಡ್ರಿ ಅಂತ ಹೇಳಿದ್ರು. ನಂತರ ಶಿಕ್ಷಣ ಇಲಾಖೆ ಆಯುಕ್ತಕರು ಕೂಡ ನಮ್ಮನ್ನು ಸಭೆಗೆ ಕರೆದಿದ್ದರು. ಸಭೆ ಕರೆಯುವ ಹಿಂದಿನ ದಿನವೇ ಮತ್ತೆ 1008 ಶಾಲೆಗಳಲ್ಲಿ ಇವತ್ತು LKG UKG ಪ್ರಾರಂಭ ಮಾಡೋದು ಅಂತಂದೇಳಿ ಒಂದು ಆದೇಶವನ್ನು ಅವತ್ತು ರಾತ್ರಿನೇ ಹಾಕಿದ್ದಾರೆ. ಇದನ್ನು ವಿರೋಧಿಸಿ ಇಡೀ ನಮ್ಮ ಸಂಘಟನೆ CIT ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವು ಮೊದಲನೇ ಬಾರಿಗೆ ಎಲ್ಲ CDPO ಕಚೇರಿ ಮುಂದೆ ಮತ್ತು ಶಾಸಕರ ಕಚೇರಿ ಮುಂದೆ, DDಗಳ ಕಚೇರಿ ಮುಂದೆ ಹೋರಾಟ ಮಾಡಿ ಮನೆ ಪತ್ರ ಕೊಟ್ಟಿದ್ದೀವಿ. ಇವರು ಕೂಡ ಲೆಟರ್ಗಳನ್ನ ರವಾನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಶಾಲೆಗಳಲ್ಲಿ ಪ್ರಾರಂಭ ಮಾಡಬಾರ್ದು ಅಂತ. ಇವತ್ತು ಶಿಕ್ಷಣ ಇಲಾಖೆ ಅಂತಂದರೆ 6 ವರ್ಷ ಮೇಲ್ಪಟ್ಟಿರತಕ್ಕಂಥ ಮಕ್ಕಳನ್ನ ಅವರು ತಗೊಳ್ಳೋಂಥದ್ದು ಇರತಕ್ಕಂಥದ್ದು. ಇವತ್ತು ಖಾಸಗಿ ಶಾಲೆಗಳಲ್ಲಿ LKG UKG, ಯಾಕಂದರೆ ಈ ಹಿಂದೆ ICDS ಪ್ರಾರಂಭ ಮಾಡಿದ್ದೆ ಉದ್ದೇಶ ಏನು, ಇವತ್ತು ಮಹಿಳೆಯರ ಮಕ್ಕಳ ಮರಣ ಜಾಸ್ತಿ ಆಗ್ತಾ ಇರೋದ್ರಿಂದ ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾರೆ, ಅವ್ರಿಗೆ ಸರಿಯಾದಂಥ ಆಹಾರ ಸಿಗ್ತಾ ಇಲ್ಲ, ಆಮೇಲೆ ಆರೋಗ್ಯ ಸಿಗ್ತಾ ಇಲ್ಲ, ಶಿಕ್ಷಣ
ಆರೋಗ್ಯ ಶಿಕ್ಷಣ ಸಿಗ್ತಾ ಇಲ್ಲ ಅಂತಂದೇಳಿ ಈ ಯೋಜನೆಯನ್ನು ತಂದಿರತಕ್ಕಂಥದ್ದು. ಈ ಯೋಜನೆ ಬಂದ ಮೇಲೆ ಇವತ್ತು ಮಕ್ಕಳ ಆರೋಗ್ಯ ಸ್ಥಿತಿಗತಿ ಇರ್ಬೋದು, ಗರ್ಭಿಣಿ ಬಾಣಂತಿಯರದ್ದು ಇರ್ಬೋದು, ಕಿಶೋರಿಯರದ್ದು ಇರ್ಬೋದು, ಇವತ್ತು ಎಲ್ಲ ರೀತಿಯಿಂದನೂ ಅವರಿಗೆ ಆರೋಗ್ಯ ಶಿಕ್ಷಣ ಮತ್ತು ಪೂರಕ ಪೌಷ್ಟಿಕ ಆಹಾರ ಎಲ್ಲವೂ ಸಿಗ್ತಾ ಇದೆ. ಹೀಗಿರುವಾಗ ಈಗ ಒಂದು ಕಡೆಗೆ ಇನ್ನೊಂದು ಶಿಕ್ಷಣ ಇಲಾಖೆಯನ್ನು ಎತ್ತಲಿಕ್ಕೆ ಹೋಗಿ ಅಂದರೆ ಇವತ್ತು ಅಲ್ಲಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಕಡಿಮೆ ಇದೆ ಅಂತಂದೇಳಿ ಇವತ್ತು ಎಲ್ ಕೆ ಜಿ ಯು ಕೆ ಜಿನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಮತ್ತೆ ಒಂದನೇ ಕ್ಲಾಸಿಂದ ಯಥಾ ರೀತಿ ಕನ್ನಡ ಮೀಡಿಯಮ್ ಅಲ್ಲೇನು ಇಂಗ್ಲೀಷ್ ಮೀಡಿಯಮ್ ಮತ್ತೆ ಕಂಟಿನ್ಯೂ ಆಗ್ತದೆ ಅಂತ ಅಲ್ಲ, ಪ್ರೈವೇಟ್ನಲ್ಲಿ ಇದ್ದಂಗೆ ಏನೂ ಇಲ್ಲ. ಇದೇ ಎಲ್ ಕೆ ಜಿ ಯು ಕೆ ಜಿ ಅದನ್ನು ನಾವು ಅಂಗನವಾಡಿ ಕೇಂದ್ರದಲ್ಲಿನೇ ಪ್ರಾರಂಭ ಮಾಡಿರಿ ಅಂತ ಹೇಳ್ತಾ ಇದ್ದೀವಿ. ಯಾಕೆಂತಂದರೆ ಇವತ್ತು ಇಲ್ಲಿ ಆರು ನಾವು 3 ವರ್ಷದಿಂದ 5 ವರ್ಷ 10 ತಿಂಗಳ ಮಕ್ಕಳನ್ನ ನಾವು ಇಲ್ಲಿ ದಾಖಲೆ ಮಾಡ್ಕೊಳ್ಳೋಂಥದ್ದು. ಇವತ್ತು ಇಲ್ಲೇ ಇಲ್ಲಿನೇ ಪ್ರಾಯೋಗಿಕವಾಗಿ ತಗೊಳ್ರಿ, ಅದು ತಾಲೂಕಿಗೆ 30 ಶಾಲೆ ಅಂತೀರಾ, 40 ಶಾಲೆ ಅಂತೀರಾ, ಇಲ್ಲಿ ಕೂಡ ಪಿ ಯು ಸಿ ಓದಿದಂಥ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಬಿ ಎ ಮಾಡಿದಂಥ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಎಮ್ ಎ ಮಾಡಿದಂಥವ್ರು ಇದ್ದಾರೆ, ಆಮೇಲೆ ಎಲ್ಲ ರೀತಿಯಿಂದನೂ ತರಬೇತಿ ಪಡೆದು ಈಗಾಗಲೇ ಕೆ ಆರ್ ಡಿ ಬಿಯಿಂದ ತರಬೇತಿ ಕೊಡ್ತಾ ಇದ್ದಾರೆ, ಮತ್ತು ಬೇರೆ ಇನ್ನೊಂದು ಸಂಸ್ಥೆಯಿಂದನೂ ನಮಗೆ ತರಬೇತಿ ಕೊಟ್ಟು ಇವತ್ತು ಎಲ್ಲ ರೀತಿಯಿಂದನೂ ಶಾಲಾ ಪೂರ್ವ ಶಿಕ್ಷಣ ಅವರ ದೈಹಿಕ ಬೆಳವಣಿಗೆ ಇರ್ಬೋದು, ಮಾನಸಿಕ ಬೆಳವಣಿಗೆಗೆ ಇರ್ಬೋದಕ್ಕಂಥದ್ದು ಎಲ್ಲವನ್ನು ಕೂಡ ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಈಗ ಏಕಾಏಕಿಯಾಗಿ ಶಿಕ್ಷಣ ಇಲಾಖೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ತೆರೀಲಿಕ್ಕಾಗಿಯೇ ಇವತ್ತು ಪ್ರತ್ಯೇಕ ಕೊಠಡಿಗಳಿಲ್ಲ. ಎಷ್ಟೋ ಶಾಲೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕೊಠಡಿಗಳಿಲ್ಲ, ಶೌಚಾಲಯಗಳಿಲ್ಲ. ಇವತ್ತು 36,000 ಶಿಕ್ಷಕರ ಕೊರತೆ ಇದೆ, ಇವತ್ತು ಅವ್ರಿಗೂ ಸರಿಯಾದಂಥ ಉದ್ಯೋಗ ಸಿಗ್ತಾ ಇಲ್ಲ. ಇಂಥದ್ರಲ್ಲಿ 10,000 ರೂಪಾಯಿ ಕೊಟ್ಟು ಅವರಿಗೆ ಒಬ್ಬ ಶಿಕ್ಷಕರಂತೆ, ಅದು ಏನು 10 ತಿಂಗಳಿಗೆ ಒಂದು ಸಾರಿ ಅವ್ರನ್ನ ಪ್ರಮೋಟ್ ಮಾಡೋದು, ಅಂದರೆ ಕಂಟಿನ್ಯೂಸ್ ಆಗಿ ಇಲ್ಲ, 5,000 ರೂಪಾಯಿ ಸಹಾಯಕಿಯರಿಗೆ ಕೊಡ್ತೀವಿ ಅಂತ. ನಮಗೆ ನೋಡಿ ಇಷ್ಟೆಲ್ಲ ಕೆಲಸ ಮಾಡಿದ್ರೂ ಸರ್ಕಾರ 1 ರೂಪಾಯಿ ಇಲ್ಲ, ಹೋಗಲಿ, ನಮ್ಗೆ ಗೌರವಧನ ಬೇಕಾಗಿಲ್ಲ. ಆದರೆ ನಾವೇನು ಹೇಳ್ತಾ ಇದ್ದೀವಿ, ಅಲ್ಲಿ ಖರ್ಚು ಮಾಡೋದನ್ನು ನೀವು ಇಲ್ಲಿ ಖರ್ಚು ಮಾಡಿರಿ, ಇಲ್ಲಿ ಟಿ ಸಿ ಕೊಡೋವಂಥ ವ್ಯವಸ್ಥೆಯನ್ನು ಮಾಡಿರಿ. ಆವಾಗ ಮಕ್ಕಳು ಇಲ್ಲಿಂದ ನೇರವಾಗಿ ಪ್ರೈಮರಿ ಸ್ಕೂಲ್ಗೆ ಹೋಗ್ತಾವೆ, ಆವಾಗ ಅಲ್ಲಿ ಕೂಡ ಪ್ರೈಮರಿ ಸ್ಕೂಲ್ ನಡೀತಾವೆ ಅಂತಂದೇಳಿ ನಾವು ಹೇಳ್ತಾ, ಈ ಸರ್ಕಾರದ ಆದೇಶ ಏನಿದೆ ಅದು ವಾಪಸ್ ಆಗೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಹಾಗಾಗಿ ನಾವು ಶಾಸಕರ ಮನೆ ಮುಂದೆ ಕೂಗ್ತಾ ಇದ್ದೀವಿ, ಜನಪ್ರತಿನಿಧಿಗಳು ಕೂಡ ಇದನ್ನು ಒತ್ತಡ ತರಬೇಕು ಹೆಚ್ಚು. ಇವತ್ತು ಅಧಿಕಾರಿಗಳು ಏ ನಾವು ಮಾಡೇ ತಿರ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಬಂದುಬಿಟ್ಟಾರ, ಆದರೆ ಇವರ ಒತ್ತಡದಿಂದ ಇದು ವಾಪಸ್ ಆಗಬೇಕು ಅಂತಂದೇಳಿ ನಾವು ಕೂತಿದ್ದೀವಿ. ವಾಪಸ್ ಆಗೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಾಳೆ ಕೂಡ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಕೆ ಡಿ ಪಿ ಸಭೆ ನಡೀತಾ ಇದೆ, ಅವರು ಸಂಜೆ ಅನ್ನೋದ್ರೊಳಗೆ ನಮ್ಗೆ ಏನಾದರೂ ಉತ್ತರ ಹೇಳಬೇಕು, ಯಾಕಂದರೆ ಇವತ್ತು ನಮ್ಮ ರಾಜ್ ಸಮಿತಿ ಮುಖಂಡರನ್ನೆಲ್ಲ ಏನೋ ಕರೆದಿದ್ದಾರಂತೆ, ಇಲ್ಲಾಂದರೆ ನಾಳೆ ಏನಂತ ನಾವು ಗೆರಾವ್ ಹಾಕಬೇಕು ಅಂತ ಇದ್ದೀವಿ. ಅಂಗನವಾಡಿಯರೆಲ್ಲ ಸೇರ್ತೀವಿ, ಮುಖ್ಯಮಂತ್ರಿನ ಗೆರಾವ್ ಮಾಡ್ತೀವಿ. ಈಗ ಚುನಾವಣೆ ಅಂತಂದಾಗ ಈಗಾಗಲೇ ಮೇಷ್ಟ್ರುಗಳು ಮಾಡ್ತಾರೆ, ಬೇರೆಯವ್ರನ್ನೆಲ್ಲ ಮಾಡ್ತಾ ಇದ್ದಾರೆ, ನಾವು ಈಗಲೇ ಹೇಳ್ತಾ ಇದ್ದೀವಿ ನಮಗೆ ಅಂಗನವಾಡಿ ಕೆಲಸನೇ ಜಾಸ್ತಿ ಇದೆ. ಈ ಮಾತೃಪೂರ್ಣ ಯೋಜನೆ ಬಂದಿದೆ, ಗರ್ಭಿಣಿ ಬಾಣಂತಿಯರಿಗೆ ಆಹಾರ ಕೊಡಬೇಕು, ಅಂಗನವಾಡಿ ಮಕ್ಕಳಿಗೆ ಆಹಾರ ಕೊಡಬೇಕು, ಎಲ್ಲ ಕೊಡಬೇಕು. ಒಂದು ಕಡೆಗೆ ಸರ್ಕಾರ ಹೆಂಗೆ ಅಂತಂದರೆ ನಮ್ಮನ್ನು ಬೇರೆ ಬೇರೆ ಕೆಲಸಗಳಿಗೆಲ್ಲ ಹಾಕೋದು, ಇವತ್ತು ಎಲೆಕ್ಷನ್ ಕೆಲಸ ಇದೆ, ಚುನಾವಣಾ ಬಿ ಎಲ್ ಓ ಕೆಲಸ ಅಂತ ಹಾಕೋದು, ಸರ್ವೆಗಳು ಅಂತ ಹಾಕೋದು, ಮನೆಯೆಲ್ಲ ಕೂಡ ಯಾವುದು 2,000 ರೂಪಾಯಿ ಗೃಹಲಕ್ಷ್ಮಿ ಸರ್ವೆ ಅಂತ ಮಾಡೋದು, ಈ ರೀತಿಯಲ್ಲಿ ನಾನಾ ರೀತಿ ಕೆಲಸಗಳು ಮಾಡೋದು. ಅಂಗನವಾಡಿಯಲ್ಲಿ 1 ಗಂಟೆ ಇರೋಕ್ಕೆ ಬಿಡಲ್ಲ, ಅಂಗನವಾಡಿ ಮಕ್ಕಳ ಜೊತೆಯಲ್ಲಿ ಒಡನಾಟ ಮಾಡೋಕ್ಕೂ ಬಿಡಲ್ಲ. ಒಬ್ಬ ಕಾರ್ಯಕರ್ತಿ ಎಷ್ಟು ಪಾತ್ರ ಮಾಡಲಿಕ್ಕೆ ಸಾಧ್ಯ? ಒಂದು ಕಡೆ ಈ ಕೆಲಸ ಆಗಬೇಕು ಅಂತಾರೆ, ಪ್ರಗತಿ ತೋರಿಸ್ರಿ ಅಂತಾರೆ, ಒಂದು ಕಡೆಗೆ ಈ ಕೆಲಸ ಆಗಲ್ಲ ನಾವು ಮಾಡ್ತೀವಿ ಅಂತಂದೇಳಿ ಶಿಕ್ಷಣ ಇಲಾಖೆಯವರು ಹೇಳ್ಕೊಳ್ತಾರೆ. ಇದೇ ಬಿ ಎಲ್ ಒ ಕೆಲಸ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಮಹಿಳೆಯರ ಮಧ್ಯೆ ನಾವು ಕೆಲಸ ಮಾಡಬೇಕಾಗಿದೆ, ಮಕ್ಕಳ ಮಧ್ಯೆ ನಾವು ಕೆಲಸ ಮಾಡಬೇಕಾಗಿದೆ. ನಮ್ಮನ್ನು ನೀವು ತೊಗೊಂಡಿದ್ದೆ ಯಾಕೆ? ಗೌರವಧನ ಕಾರ್ಯಕರ್ತರು ಅಂತಂದೇಳಿ ನಮಗೆ ಲಿಮಿಟ್ಟಾಗಿ ಗೌರವಧನ ಕೊಟ್ಟು ನಮ್ಮನ್ನು ಗೌರವಧನ ಕಾರ್ಯಕರ್ತರು ಅಂತಂದೇಳಿ ಸರ್ಕಾರಿ ನೌಕರಿಗಿಂತಲೂ ಹೆಚ್ಚು ಕೆಲಸ, ಇದನ್ನು ವಿರೋಧಿಸ್ತಾ ಇದ್ದೀವಿ. ಬಿ ಎಲ್ ಒ ಕೆಲಸದಿಂದ ಕೈ ಬಿಡ್ರಿ, ಡಿಗ್ರಿ ಮಾಡ್ಕೊಂಡಂಥವ್ರು ಎಷ್ಟೋ ಜನ ನಿರುದ್ಯೋಗಿ ಯುವಕರಿದ್ದಾರೆ, ಯುವತಿಯರಿದ್ದಾರೆ, ಅವ್ರಿಗೆ ಕೊಡಲಿ ಕೆಲಸನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಮಗೆ ಈ ಐ ಸಿ ಡಿ ಎಸ್ಸಿಂದ ಮೂಲ ಉದ್ದೇಶ ಏನಿದೆ ಆ ಮೂಲ ಉದ್ದೇಶಕ್ಕೆ ನಮ್ಮನ್ನು ಇಡ್ರಿ ಅಂತ ಹೇಳ್ತಾ ಇದ್ದೀವಿ. ಈ ಶಿಕ್ಷಣ ಇಲಾಖೆ ಮಾಡೋದು ಕೂಡ ಇದು ಸರಿಯಾದ ಕ್ರಮ ಅಲ್ಲ, ಅದನ್ನು ಅಂಗನವಾಡಿ ಮುಖಾಂತರನೇ ಮಾಡಲಿ, ಬೇಕಾದ್ರೆ ಉಸ್ತುವಾರಿ ಏನಿದೆ ಶಿಕ್ಷಣ ಇಲಾಖೆಯಿಂದ ಮಾಡಲಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಆ ಸ್ಕೀಮನ್ನೇ ತಕ್ಕೋಗಿ ಇದನ್ನು ಮಲಗಿಸಿ ಒಂದೇ 2-3 ವರ್ಷದಲ್ಲಿ ಅದನ್ನು ಮಲಗಿಸೋದು, ಈಗಾಗಲೇ 286 ಪಬ್ಲಿಕ್ ಶಾಲೆಗಳಂತ ಓಪನ್ ಆಗಿದೆ ನೋಡ್ರಿ, ಎಷ್ಟೋ ಶಿಕ್ಷಕರಿಗೆ ವರ್ಷಗಟ್ಟಲೆ ವೇತನನೇ ಕೊಟ್ಟಿಲ್ಲ ಅಂತ. ಇಂಥ ಸ್ಕೀಮ್ಗಳು ಯಾಕ್ರಿ ಮಾಡ್ತಾರೆ ಇವರೆಲ್ಲ? ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದು ಕೇಂದ್ರ ಸರ್ಕಾರ ಮಾಡಿದೆ, ರಾಜ್ಯ ಸರ್ಕಾರ ಮಾಡಿರತಕ್ಕಂಥದ್ದು. ಕೇಂದ್ರ ಸರ್ಕಾರ ನಿಮ್ಗೆ ಗೊತ್ತಿದೆ, ಹಿಂದೆ ಎಲ್ಲ ಕೂಡ 90% ಇರೋದು, ಇವತ್ತು 60% ಬಂದಿದ್ದಾರೆ.
ಇದು ಕೂಡ ಪ್ರಾಬ್ಲಮ್ ಇದೆ.